ಇತ್ತೀಚಿಗಂತೂ ರಾಜ್ಯದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಈ ರೌಡಿ ಶೀಟರ್ಗಳ ಹಾವಳಿ ಜಾಸ್ತಿ ಆಗಿದೆ ಅದರಲ್ಲೂ ಪೊಲಿಟಿಕಲ್ ಗೆ ಸೇರಿಕೊಳ್ತಾ ಇದ್ದಾರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹ ವಿಚಾರ ಗಂಭೀರವಾಗಿ ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾ ಇತ್ತು ಈಗ ಈ ರೌಡಿ ರಾಜಕೀಯದಿಂದ ಮುಜುಗರಕ್ಕೆ ಸಿಸಿಬಿ ಅವರು ಖಂಡಿತವಾಗ್ಲೂ ಒಳಗಾಗಿದ್ರು ಯಾಕಂದ್ರೆ ಕಣ್ಮುಂದೆ ಇದ್ರು ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿ ಈಗೇನೋ ಒಂದು ಖಡಕ್ಕಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಏನದು ಹಾಗಾದ್ರೆ ಸಿಸಿಬಿ ಅವರು ಮಾಡ್ಕೊಂಡಿರುವಂತಹ ಪ್ಲಾನ್ ಬನ್ನಿ ನೋಡೋಣ ರೌಡಿ ರಾಜಕೀಯಕ್ಕೆ ಬೆಚ್ಚಿದ ಸಿಸಿಬಿ ರೌಡಿಗಳನ್ನ ಓರು ಬಿಡಿಸಿದ ಪೊಲೀಸರು ಸಾರ್ವಜನಿಕವಾಗಿ ಕಾಣಿಸಿಕೊಂಡ್ರೆ ಟಫ್ ಕ್ರಮದ ಎಚ್ಚರಿಕೆ ರೌಡಿ ರಾಜಕೀಯಕ್ಕೆ ಬೆಚ್ಚಿಬಿದ್ದ ಸಿಸಿಬಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ರೌಡಿಗಳನ್ನ ಊರು ಬಿಡಿಸಿದ್ದಾರೆ ಸೈಲೆಂಟ್ ಸುನೀಲ ರಾಜಕೀಯ ಕಾರ್ಯಕ್ರಮದಲ್ಲಿ ಕಂಡಿದ್ದು ಸಿಸಿಬಿಗೆ ದೊಡ್ಡ ಮುಜುಗರ ಉಂಟು ಮಾಡಿದೆ ಅಲ್ಲದೆ ಹಿರಿಯ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ರೌಡಿ ಸುನೀಲನ ತಡಕಾಟದಲ್ಲಿದೆ ಹಾಗಾಗಿ ಉಳಿದ ರೌಡಿಗಳನ್ನ ಸಿಸಿಬಿ ಪೊಲೀಸರು ಬೆಂಗಳೂರು ಬಿಡಿಸಿ ಕಳಿಸಿದ್ದಾರೆ ಅಷ್ಟೇ ಅಲ್ಲದೆ ರೌಡಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿನಲ್ಲಿ ನಡೆಯುವ ರಾಜಕೀಯ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಕಂಡುಬಂದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲಿ ಪಂಟ್ರು ಅಂದ್ಕೊಂಡು ತಿರುಗಾಡ್ತಾ ಇದ್ದ ರೌಡಿಗಳು ಪಕ್ಕದ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯಗಳತ್ತ ಮುಖ ಮಾಡಿದ್ದಾರೆ ಸಿಸಿಬಿ ಖಡಕ್ ವಾರ್ನಿಂಗ್ನಿಂದ ಬೆಚ್ಚಿಬಿದ್ದಿರೋ ಬೆಂಗಳೂರು ರೌಡಿಗಳು ಸದ್ಯಕ್ಕೆ ಬೆಂಗಳೂರು ಕಡೆ ಮುಖ ಮಾಡೋದು ವಿರಳ ಎನ್ನಲಾಗಿದೆ ನಾಗೇಶ್ ಕ್ರೈಂ ಬ್ಯೂರೋ ಪಬ್ಲಿಕ್ TV Bangalore.